ಯಾವ ಊರು ತಾತ ನಿಮ್ದು? ನಮ್ದು ಯಾವ ಊರು? ನೀವ್ ಯಾಕಲ್ಲ ಎಷ್ಟು ಮಡಿಗಿದೆ ಕಾಸು? ಕಾಸ ನನಗೆ ಕೊಟ್ಕೊಟ್ಟು ನೀವು ಎಲ್ಲ ಇದ್ ಮಾಡ್ಬಿಟ್ಟಿದ್ದೀರ. ಮಕ್ಕಳು ಅವ್ರ ಮಕ್ಕಳದು ಎರಡು ಹೆಣ್ಣು ಎರಡು ಹೆಣ್ಣು ಮಕ್ಳು ಅವೇ. ಏನ್ ಹೆಸರು? ಏನ್ ಹೆಸರು ಅವ್ರು? ಇನ್ನೂ ಹೆಸರಿಕಲ್ಲ. ನಾನು ಹೆಸರೇ ಹೆಕ್ಕಿಲ್ಲ. ಹೆಂಡತಿ ಹೆಸರು? ನನ್ನ ಹೆಂಡತಿ ಹೆಸರು. ನಿಮ್ ಹೆಂಡತಿ ಹೆಸರು? ನನ್ನ ಹೆಂಡತಿ ಸತ್ತೋಗ್ಬಿಟ್ರು. ಅದೇ ಹೆಸರೇನು ಅವ್ರದು? ಬ್ಯಾಡೇನು ಮಂದ್ರಾಯಿ, ನೀನು ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಗಿದ್ಯಾನಪ್ಪ? ಏಯ್ ಸರಿ, ನಾವು ನಾವು ಅಂತ ಮಾಡ್ಕೊಳ್ಳೋ. ಅವ್ರನ್ನು ಮನ್ಸು ಮಾಡ್ಕೊಡ್ತೀನಿ. ಅವ್ರೇನು ಅವ್ರು ಏನು ಇವರೆಲ್ಲ ಕಣೋ ಯಜಮಾನ್ರೆ ಬನ್ನಿ ಇಲ್ಲೇ. ಏನ್ ಬೆಳೆ? ಜಮೀನ್ದಾರ್ ತಾನೆ? ಜಮೀನ್ದಾರ್ ತಾನೆ ನೀವು? ಬನ್ನಿ, ಜಮೀನ್ದಾರ ಅಂದ್ರೆ ಬತಾ ಇರ್ಬೇಕು ಕರೆದ ತಕ್ಷಣ. ಬನ್ನಿ, ಇಲ್ಲೇ ಬಾ, ಇಲ್ಲ ಬನ್ನಿ. ಏನಿದು? ಏನ್ ಬೇಕು? ಇದೇನ್ ಜಮೀನ್ದಾರ್ ಹುಟ್ಟ ಇದು? ಏನಿದು? ಆ ಕಡೆಗೆ ಒಂದು, ಈ ಕಡೆಗೆ ಈ ಕಡೆ ಬೆಳ್ಳಿದು, ಆ ಕಡೆ ಚಿನ್ನದ ಮಾಡಿಸ್ಕೊಂಡಿದ್ದೀರಾ ನೋಡಿ? ಎಲ್ಲ ಇದು ಮಾಡ್ತೀರಲ್ಲ ನೀವು. ಕಿಲಾಡಿ ತಾತ ನೀನು, ಕಮ್ಮಿ ಅಲ್ಲ ನೀನು. ನಾವ್ಯಾರು? ಏಯ್ ನಾನು ಹೇಳ್ತೀನಿ ಕೇಳ, ಎಲ್ಲರೂ ಮಾತಾಡೋರೆ, ನಾವ್ ಯಾರಿಗೂ ಇದು ಕಿಲಾಡಿ ನನ್ ಇದ್ ಮಾಡಲ್ಲ ಕಣ. ನಾವು ಗೊತ್ತಾ? ಗೊತ್ತು ಗೊತ್ತು ಗೊತ್ತು. ಮತ್ತೆ ನಿಮ್ ಬಗ್ಗೆ ಇವಾಗ ಗೊತ್ತಾಯ್ತೈತೆ ನನಗೆ. ಇವಾಗ ಗೊತ್ತಾಯ್ತೈತೆ ಗೊತ್ತೇನು ನಿಮ್ ತಾಕತ್ ಏನು ಅಂತ ಇವಾಗ ಗೊತ್ತಾಯ್ತೈತೆ ನನಗೆ. ಹೊಡಿ ಚಪ್ಪಾಳೆ ಅದು. ಬನ್ನಿ ಮಗ, ನನ್ನ ಮಗು ಅದಲ್ಲ, ಚಿಕ್ಕದು ಚಿಕ್ಕದು ಚಿಕ್ಕದು. ಇನ್ನು ಇವಾಗ ಮಗು ಆಯ್ತಾ? ಅದೇ ನೋಡ್ಕೋ. ಯಾರ್ದು ಗೊತ್ತಾ? ನಮ್ಮ ಚಿಕ್ಕವಳ ಮಗಳವಳ. ಚಿಕ್ಕವ್ರ ಮಗಳು? ಯಾವೂರು ನಿಮ್ದು? ನಂದು ಯಾವೂರು? ಯಾವೂರು? ಈ ವಿಡಿಯೋ ನೋಡೋಂತ ಪ್ರತಿಯೊಬ್ರು ಎಂಜಾಯ್ ಮಾಡೋದಲ್ಲ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಮುಖ್ಯವಾಗಿ ತಿಳಿಸ್ತೀನಿ ಯಾಕೆ ಅಂತ. ಶೇರ್ ಮಾಡಿ ಅವ್ರಿಗೆ ಕೇಳು. ಮುಂದೆ ಬನ್ನಿ. ಹಂಗೆ ಬರ್ತೀನಿ ಬಿಡೆ. ನಿಮ್ಮ ಅಮೃತ ಹಸ್ತ ಇಕ್ಕಿ ಮೇಲೆ ಹೊಡಿದ್ಯಾ? ಹೊಡಿದೀರಾ? ಹೊಡಿಯಂಗಿಲ್ಲ, ನನ್ನೇ ಹೊಡೆದ್ಬಿಡಿ ಒಂದು ರೇಟ್. ಗೊತ್ತಾ ಅವ್ರು ಯಾರು ಅಂತ? ನನಗೆ ಗೊತ್ತಿ, ಎಲ್ಲಾರು ಗೊತ್ತು. ಸಾಲ ಗಿಲ್ಲ ಇಸ್ಕೊಂಡಿದ್ರೆ ಹೆಂಗೆ? ಬನ್ನಿ ಕಣ, ಬನ್ನಿ. ಏನಂತ ಗೊತ್ತೇನು? ಗೊತ್ತಿಲ್ಲ ಗೊತ್ತಿಲ್ಲ. ಏನಂತ ಗೊತ್ತ ಗೊತ್ತಾ? ಹನುಮಂತ ಏನಪ್ಪ ಏನಪ್ಪ ಅಂದ್ರೆ ಬಾ. ಯಾಕೆ ಚಡ್ಡಿ ಅಷ್ಟು ಬಿಚ್ಕೊಡಿ ಹಂಗಾರೆ ಚಡ್ಡಿನ. ಎಲ್ಲ ನಿಂತಿದ್ದೀರಲ್ಲ, ಚಿಕ್ಕಿ ಬನ್ನಿ ಇಲ್ಲಿ ಮೇಲೆ ಬನ್ನಿ. ನಾವು ಯಾರು ಬರಲ್ಲ, ನಾವು ಹೋಗಲ್ಲ. ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಇಲ್ಲಿ ಮಾತಾಡ್ಬೇಕು. ನಂದೇನು ಮುಟ್ಟಿ ಬರೋರೇನು? ಆ ಸ್ವಾಮಿ ಅವ್ರಿಗೆಲ್ಲ ಯಾವೂರು ನಿಮ್ದು? ಸ್ವಂತ ಊರು? ನಮ್ ಸ್ವಂತ ಊರು ಯಾರು ಹೇಳಿದ್ರು ಕಣಪ್ಪ? ಆಯ್ತು ಬನ್ನಿ ಬನ್ನಿ ಬನ್ನಿ. ಮರ್ತುಬಿಟ್ಟೆ ನಾನು. ಬನ್ನಿ ಬನ್ನಿ ಬನ್ನಿ. ಮರ್ತುಬಿಟ್ರ? ಇವ್ರು ಯಾರು ಗೊತ್ತಾ? ಯಾವಾಗ ಚಾಟ ಬರ್ಬಿಟ್ಟು ಕರೆಕ್ಟ್ ನೋಡಿ ಮಕ್ಕಳ ಅವ್ರ ಹತ್ರ ಇವ್ರ ಹತ್ರ ಅಂತ ಎಲ್ಲ ಮಾಡ್ಬಾರ್ದು ನೀವು. ಬನ್ನಿ ಬನ್ನಿ. ಹೇಳಿದ್ದವಲ್ಲ ನಾನು ಲಕ್ಷ್ಮೋಸ್ ಹೇಳಿದ್ದೀನಿ ನಾನು. ಆಯ್ತು ಬನ್ನಿ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅವರ ಅವ್ರ ಯಜಮಾನ ಒಂದು ಕಾಲ ಕಾಲ ಈ ಇದು ಬಂದ್ರೆ ಇದೇನಿದ್ ಇಷ್ಟಪ್ಪ ಊದ್ಕೊಂಡೈತೆ? ಅದು ಊದ್ಕೊಂಡ್ಬಿಟ್ಟು ಬಿಡು. ಯಾವ ಊರು ತಾತ ನಿಮ್ದು? ನಮ್ದು ಯಾವ ಊರು? ನೀವ್ ಯಾಕಲ್ಲ ಎಷ್ಟು ಮಡಿಗಿದೆ ಕಾಸು? ಕಾಸ ನನಗೆ ಕೊಟ್ಕೊಟ್ಟು ನೀವು ಎಲ್ಲ ಇದ್ ಮಾಡ್ಬಿಟ್ಟಿದೀರ. ಕೆಟ್ಟ ಮಾತು ಆಡ್ಬಾರ್ದು. ಯಾವ ಕೆಟ್ಟ ಮಾಡೋದು? ಕೆಟ್ಟ ಮಾತು ಮಾತಾಡ್ಬಾರ್ದು. ಕೆಟ್ಟ ಮಾತು ಯಾರು ಆಗಿದ್ದೀನಿ ನಾನು? ಕೆಟ್ಟ ಮಾತು ಏನ್ ಆಡ್ತೀಯ? ನಾನು ಆಡಲ್ಲ, ನೀವ್ ಆಡ್ಬಾರ್ದು. ವಯಸ್ಸಲ್ಲಿ ದೊಡ್ಡವರು ಅದೇ ಕಣ ನಾವ್ ಹೇಳ್ತಾ ಇರೋದು.
ನಿಮ್ತವ್ವ ಏ ಮಗ ಬನ್ನಿ ಬರ್ರಿ, ನಾನು ಹೇಳಿದ್ದೀನಿ ನಿಮಗ, ನಾವು ಕೆಟ್ಟ ಮಾತಾಡಿದ್ರೆ ಆತದೇನು ನಮಗೆ ತಪ್ಪ ಹಣ ಮರ್ಯಾದೆ ಬರ್ತದೇನು? ನೀನು ಎಷ್ಟು ವರ್ಷ ಆಗಿತ್ತು ಇಲ್ಲಿ ಬಂದು? ಎಷ್ಟು ವರ್ಷ ಏನ್ ಹೇಳಿದೆ ನಾನು ಇಲ್ಲಿ ನಿಂತಿದ್ದಾಗ ನೀನು ಬರ್ತೇನೆ ಬಿಡೋಣ ಅವಾಗ ಬರಲ್ಲ ಅಂದೆ. ನಾನೇನ್ ಹೇಳಿದೆ ಬಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಪಾಪ ಅವರು ಮಾನಸಿಕ ಅಸ್ವಸ್ಥರು, ಅವ್ರು ಎಲ್ಲಿದ್ದಾರೆ ಏನ್ ಮಾಡ್ತಿದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಇವ್ರನ್ನ ಬೀದಿ ಬೀದಿಲಿ ಅಲಿತಾ ಇದ್ದವ್ರನ್ನ ನಮ್ಮ ಸ್ನೇಹಿತರೊಬ್ರು ಕರ್ಕೊಂಡು ಬಂದು ನಮ್ಮ ಆಶ್ರಮದಲ್ಲಿ ಬಿಟ್ಟಿದ್ದಾರೆ. ಅವ್ರ ಊರ್ ಯಾವ್ದು ಅಂತ ತಿಳ್ಕೋಬೇಕು, ಹಂಗಾಗಿ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಪಡ್ತಾ ಇದೀವಿ. ಅರೆ ಕೆತ್ತನಹಳ್ಳಿ, ಅರೆ ಕೆತ್ತನಹಳ್ಳಿ ಈ ಒಂದು ಮುಟ್ಟಿಗೆ ಎಲ್ಲಿ ಅರೆ ಕೆತ್ತನಹಳ್ಳಿ? ಯಾವೂರ ಹತ್ರ? ಯಾವೂರ ಹತ್ರ? ಏಯ್ ಇಲ್ಲಿ ಬಿಟ್ಟು ಮುಂದ್ಕೋ, ಇದನ್ನ ಬಿಟ್ಟು ಮುಂದ್ಕೋ. ಇದ್ ಬಿಟ್ಟು ಮುಂದ್ಕೋದ್ರೆ ಏನ್ ಸಿಗುತ್ತೆ? ಮನೆಗೊಪ್ಪ ಸಿಗುತ್ತೆ. ಯಾರು ನನಗ? ನನಗೆ ಸಿಕ್ಕದ್ ಬೇಡ. ನೀನು ಒಬ್ಬ ಹೋಗಲಿಗೆ ಮಕ್ಕಳಿದಾರ ನಿಮ್ಗೆ? ಮಕ್ಕಳಿದಾರ? ಮಕ್ಕಳು ಅವ್ರ ಮಕ್ಕಳದು ಎರಡು ಹೆಣ್ಣು ಎರಡು ಹೆಣ್ಮಕ್ಳು ಅವೇ. ಏನ್ ಹೆಸರು? ಏನ್ ಹೆಸರು ಅವ್ರದ್ದು? ಅವ್ರ ಇನ್ನ ಹೆಸರಿಕಿಲ್ಲ. ನಾನು ಹೆಸರೇ ಹಾಕಿಲ್ವಾ? ಚಿಕ್ಕ ಮಕ್ಳ ದೊಡ್ಡವರ? ದೊಡ್ಡವರು. ದೊಡ್ಡವ್ರಿಗೆ ಅಷ್ಟೇ ಮರಿಯಾಕವೆ? ಈಗ ಮರಿನೂ ಹಾಕಿಲ್ಲ. ಸ್ವಂತ ಊರ್ ಯಾವ್ದು ನಿಮ್ದು? ಸ್ವಂತ ಊರ್ ಅದೇನೆ. ಯಾವ್ದು? ಆಯ್ರಪ್ಪ ಆಯ್ರಪ್ಪಂದು ಎಲ್ಲಿ? ಗೌಡಳ್ಳಿ. ಗೌಡಳ್ಳಿ ಜಮೀನ್ ಐತ ನಿಮ್ದು? ಗೌಡಳ್ಳಿ ಇದ್ದವ ಇವನು ಅಲ್ಲಿಗೆ ಬರೋನು ಹನುಮಂತಯ್ಯ ಬರ ಬರ ಅನ್ನೋನು. ಏನ್ ಮಾಡ್ತಿದ್ರಿ ನೀವು ಗೌಡಳ್ಳಿಲಿ? ಗೌಡಳ್ಳಿ ನಾವಾಕೆಲ್ಲ ನಿಮ್ಮ ಅಪ್ಪರು. ನಮ್ಮಪ್ಪ ಅವರು. ನಮ್ಮಪ್ಪ ಅಲ್ಲೇ. ನಮ್ಮಪ್ಪ ನನ್ನ ಮೆಸ್ ಗೊತ್ತಿದ್ರಲ್ಲಿ ಏನೇನು ಹಾಕ? ನಮ್ಮಪ್ಪ ಎಮ್ ಎಮ್ ಎಸ್ಕೊಂಡ್ ಬತ್ತಿದ್ರು ಅಲ್ಲಿಗೆ ಗೌಡಳ್ಳಿಗೆ. ಹೋಕೊಂಡು ಎಮ್ ಎಮ್ ಎಸ್ಕೊಂಡ್ ಬರ್ತಾ ಇದ್ರು, ನೀರ್ ಕುಡಿಸ್ತಾ ಇದ್ರು, ಎಲ್ಲಾ ಬರೋರು. ಎಲ್ಲಾ ಗೊತ್ತು ನಿಮ್ಗೆ? ಹೆಂಗಾರೆ ಹನುಮಂತಯ್ಯ ಹೇಳಿ ಹೋಗ. ಅವ್ನು ಹನುಮಂತ ಹೆಂಗ್ ತಗೊಂಬಿ ಕೇಳ ಹೇಳಿ ಮಗ ಹೇಳುವಾ ಕೇಳಲ್ಲಿ? ನಿಜ ನಿಜ ಹೌದು. ಲೇ ನನ್ನ ನನ್ನ ಮಕ್ಕಳು ನನ್ನ ಯಾರು ಏನು ಮಾಡಕ್ ಆಗಲ್ಲ ಕಣ್ಣು ಹೊಡೆದ್ ಬಿಟ್ಟ. ಯಾಕಪ್ಪ ಹೊಡಿಯನು ನಿಮ್ಮನ್ನು ಹೊಡಿಯಾರ? ನನ್ನ ಹೆಸರೇನು? ನನ್ನ ಹೆಸರೇನು? ನನ್ನ ಹೆಸರಿನ ನಿನ್ನ ಹೆಸರು ಗೊತ್ತಿಲ್ಲ ಕಡೆ. ಯಾಕೆ? ಯಾಕೆ ಅಂದ್ರೆ ಎಷ್ಟು ವರ್ಷ ಆಯ್ತು? ತುಂಬಾ ವರ್ಷ ಆಯ್ತು. ತುಂಬಾ ವರ್ಷ ಆಯ್ತು ಗೊತ್ತೀಯ? ಆಮೇಲೆ ನಿಮ್ಮ ಅಪ್ಪನ್ನು ಕೇಳಲಿಲ್ಲ ನಾನು, ನಿಮ್ಮ ಅವನು ಕೇಳಲಿಲ್ಲ, ನಿಮ್ಮ ಅಕ್ಕನ್ನು ಕೇಳಲಿಲ್ಲ, ಯಾರನ್ನು ಕೇಳಲಿಲ್ಲ. ವಂಶ ಗೊತ್ತಂಗಾರೆ ವಂಶನೇ ಗೊತ್ತು ನಿಮ್ಗೆ? ಆಮೇಲೆ ಎಲ್ಲ ಆಯ್ತು. ಆಮೇಲೆ ತಾತ ಹೇಳ್ದ, ನಾನು ಹೇಳ್ತೀನಿ ಬಿಡಯ್ಯ, ನೀನೇನು ಎದ್ಕೊಂಬಿಡ ನೀನು, ನಾನು ಹೇಳ್ತೀನಿ ಬಿಡು ನೀನು ಯಾವ್ದ್ರ ಎದ್ಕೊಂಬಿಡ ನೀನು ಅಂತ. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಹನುಮಂತಯ್ಯ. ಹನುಮಂತಯ್ಯ ಹುಟ್ಟೂರು ಯಾವ ಊರು? ಹುಟ್ಟೂರು. ಹುಟ್ಟೂರು ಹುಟ್ಟೂರಿ ಇದೆ ಕಣು. ಊರ ಹೆಸರು ಇರುತ್ತಲ್ಲ ನಿಮ್ಗೆ? ಊರ ಹೆಸರು ಅದೇ ಕಣ ಇತ್ತು. ಹುಟ್ಟೂರೇ ಇದೆ. ಏನು ಊರ ಹೆಸರೇನು? ನಾನು ಹೇಳಿ ಬಾ ಈಗ. ನಿಮ್ಮ ಹೆಂಡತಿ ಹೆಸರೇನು? ನಿಮ್ಮ ಹೆಂಡತಿ ಹೆಸರು? ನಿಮ್ಮ ಹೆಂಡತಿ ಹೆಸರು? ನನ್ನ ಹೆಂಡತಿ ಸತ್ತೋಗ್ಬಿಟ್ರು. ಅದೇ ಹೆಸರೇನು ಅವ್ರದ್ದು? ವೆಂಕಟೇಶಮ್ಮ ಅಂತ. ವೆಂಕಟೇಶಮ್ಮ ಯಾವ ಊರಲ್ಲಿ ಇದ್ರು ಇಬ್ರು ಅವರು? ಅವರು ಇಲ್ಲೇ ಇದ್ದಿದ್ದು. ಯಾವ ಊರಲ್ಲಿ? ಆರೇಗದ್ನಹಳ್ಳಿ ಒಳಗೇನೆ ಇದ್ದಿದ್ದು. ಆರೇಗದ್ನಹಳ್ಳಿ ಎಲ್ಲಿ ಬರುತ್ತೆ ಆರೇಗದ್ನಹಳ್ಳಿ? ಅದು ಹಿಂಗೆ ಹಿಂಗ್ ಬರ್ದದಲ್ಲ, ಹಿಂಗ್ ಬರ್ದ್ಬಿಟ್ಟು ಹಿಂಗಿತ್ತು ಎಲ್ಲ ಸೇರಿಸ್ತದೆ. ಲೇ ನಿಮ್ಮ ಅಪ್ಪ ಏನಂತ ಗೊತ್ತೇನು ಅಣ್ಣ ಹನುಮಂತ ಅಣ್ಣ, ನಿನ್ನಿಂದ ರಮಣ ಸತಿಗಟ್ಟಿನಿ, ನಿನ್ನಿಂದ ನಮಗೆ ಇದೊಂದು ಆಯ್ತು. ಏನ್ ಕೆಲಸ ಮಾಡ್ತಿದ್ರಿ ನೀವು ಯಾವಾಗ? ನೀವು ನೀವೇನ್ ಗೋಡನ್ನು? ಏನ್ ಗೋಡನು? ಏನ್ ಗೋಡನು? ಟಿಸೈ ಟಿಸೈ ಟಿಸಿಐ ಲೋಡು ಲೋಡು. ಓಹೋಹೋಹೋ. ಏನಕ್ಕೆ ಹಿಂಗಾದ್ರಿ? ಏನಕ್ಕೆ ಹಿಂಗಾದ್ರಿ? ಯಾವ್ದ ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡು ಏನಕ್ಕೆ ಹಿಂಗಾದ್ರಿ? ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನ? ಬಯಲಿನ ಮಂತ್ರ. ಬಯಲಿನ ಮಂತ್ರ ಇಲ್ಲೇ ಇದಾರಲ್ಲ ಎದುರುಗಡೆ. ಎಲ್ಲವ್ರೆ ನೋಡಿ ಇಲ್ಲಿ. ಅದಕ್ಕೂ ಅಲ್ಲ, ಅದಕ್ಕೂ ಇಲ್ಲಿ 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 ನೋಡಿ ಎದುರುಗಡೆ ಕಾಣ್ತಾ ಇಲ್ವಾ? ಯಾರು ಅಲ್ಲಿ ನೋಡಿ ಅಲ್ಲಿ ಕಾಯಿಲಿ ಇರ್ಲಿ ಅವನು. ಯಾರವ್ರು? ಯಾರವ್ರು ನೋಡ ನೋಡ್ತಾನಲ್ಲ. ಯಾರವ್ರು? ಸ್ವಾಮಿ. ಮತ್ ಕಾಲ ಹಾಕಿದ್ರ ಅವ್ರ ಮುಂದೆ? ಅಯ್ಯ ದೇವರೇ, ಅವನೇನು ಕಾಲ ಹಾಕ್ಬಿಟ್ರೆ ನಮ್ಮನ್ನೇನು ಓಡಿಸ್ಬಿಡ್ತಾನ? ಓಡಿಸೋದಲ್ಲ, ಗೌರವ ಅಲ್ಲ, ಗೌರವ ಅಲ್ಲ. ಮದ್ಯ ಸ್ವಾಮಿ ಮುಂದೆ ಕಾಲ ಹಾಕ್ಬಾರ್ದು, ತಪ್ಪು ತಾನೆ? ತಿಳುವಳಿಕೆ ಇದೆ ಅಂದ್ರೆ ನೀವು ಒಳ್ಳೆಯವರು ಅಲ್ವಾ? ನೋಡಿ ಇಷ್ಟೇ, ಅವ್ರಿಗೆ ಗೌರವ ಕೊಟ್ರಲ್ಲ ಅವ್ರಿಗೆ, ಅವ್ರ ಸ್ವಾಮಿಗೆ, ಅವನ್ ನನಗೆ, ನಾನು ಅವನಿಗೆ ಮಾಡ್ಕೊಡ್ತೀನಿ, ಅವನ್ಗೆ ಒಳ್ಳೇದೇ ಮಾಡ್ಕೊಡ್ತೀನಿ, ಅವನು ಮಗನಿಗೆ ಒಳ್ಳೇದೇ ಮಾಡ್ಕೊಡ್ತಾವನೆ, ಅವನ್ನೇನು ನೀವು ಯಾರೇ ನಿದ್ ಮಾಡಬೇಡಿ ಅಂತ ಅವನ್ ಬಾಯಲ್ಲಿ ಮತ್ತಾದೆ. ಗೊತ್ತಾ? ಇವಾಗ ಕಳ್ಸ್ಕೊಟ್ರೆ ಯಾವ ಊರ್ಗೆ ಹೋಯ್ತೀರಾ?
ನಾನು ಯಾವ್ರಿಗೆ ಹೋಗಲ್ಲ. ಎಲ್ಲಿರ್ತೀರಾ ಮತ್ತೆ? ಇಲ್ಲಿ ಇರ್ತೀವಿ. ಎಲ್ಲಿ ಮನೆ? ಯಾವ ಮನೆ? ಅಲ್ಲೇ ಇಲ್ಲವ ಮನೆ. ರೋಡ್ ಅಲ್ಲಿ ಮಲಗ್ತಿದ್ರಂತೆ? ಹ್ಞೂ, ರೋಡ್ ಅಲ್ಲೇ ಮಾಡ್ತಿರೋದು ನಾನು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹ. ಇವರು ಬಂದು ಮಾನಸಿಕ ಅಸ್ವಸ್ಥರು. ಇವ್ರು ಎಲ್ಲಿ ಮಲಗ್ತಿದ್ರು ಅಂದರೆ ಬೀದಿ ಬದಿಯಲ್ಲಿ ರೋಡ್ ಸೈಡಲ್ಲಿ ಮಲಗ್ತಾ ಇದ್ರು. ಅವ್ರ ಸ್ನೇಹಿತರು ಇವಾಗ ನಮ್ಮ ಆಶ್ರಮ ಕಳಿಸ್ಕೊಟ್ಟಿದ್ದಾರೆ. ಇವ್ರ ಊರು ಅಡ್ರೆಸ್ಸು, ಅವ್ರು ಮಾತಾಡೋ ರೀತಿ ಎಲ್ಲ ನೋಡ್ತಾ ಇದ್ರೆ ಯಾವುದೋ ಒಂದು ಹಳ್ಳಿಗೆ ಸಂಬಂಧಪಟ್ಟವರು ಮತ್ತು ಒಳ್ಳೆ ವ್ಯಕ್ತಿ ಅನಿಸುತ್ತೆ. ಮಾತಲ್ಲೇ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಧೈರ್ಯವಾಗಿ ಮಾತಾಡ್ತಾರೆ ಅಂದರೆ ಏನೋ ಸಮಸ್ಯೆ ಆಗಿ ಹಳ್ಳಿಯಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಆಲ್ರೆಡಿ ಚಳಿ ಮಲಗಿ ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ಕೆಮ್ಮು ಸಾಕಷ್ಟು ರೋಗಗಳಿದೆ. ಸೊ ದಯವಿಟ್ಟು ಶೇರ್ ಮಾಡಿ ಅವ್ರ ಮನೆಗೆ ಬೇಗ ತಲುಪಿ. ನೀನು ಕರೆಕ್ಟಾಗಿ ಇದೆಯಾ? ಕರೆಕ್ಟಾಗಿ ಇದೆಯಾನಪ್ಪ? ನಿನ್ನ ಬೇಕಾದ್ರೆ ನಾನು ಬೆನ್ನೀರ್ ಮೇಲೆ ತಗೊಂಡೋಗ್ಬಿಡ್ತೀನಿ. ನಾನು ಏನ್ ಹೇಳ್ತೀಯಾ? ಏ ಸ್ವಾಮಿ, ನೀನು ಮದ್ದಿಂದ ಮಾಡಿರೋದು ಗೊತ್ತು ನನಗೆ. ಏನ್ ತಿಳ್ಕೊಂಬಡ ನೀನು? ಏನು ಏನ್ ಹೇಳ್ದೆ ನೀನು? ನನ್ನ ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತೀರಾ? ನೀವು ಏನ್ ಮಾಡ್ತೀರ ಅಂತ ಹೇಳ್ದು ಹೇಳಪ್ಪ ಸ್ವಾಮಿ. ಬಾ ಕರ್ಸು, ಬಿಡ್ಬೇಡ. ನಾಳೆ ಅಲ್ಲ, ನಾಡ್ದಲ್ಲ, ಆಚೆ ನಡೆದು ಹೋಗೋಣ ಬಾ. ನಾನೀನಿ ಇಬ್ಬರು ಹೋಗೋಣ ಸ್ವಾಮಿಗೆ. ಡಾರ್ಲಿಂಗ್ ತಾತ ಬಿಡ್ಬೇಡ, ಕರ್ಸು. ದೇವ್ರು ಬರ್ಬೇಕು, ನಾವಿಬ್ರು ಮಾತಾಡ್ಬೇಕು. ಆಗಿದ್ದಾಗ ಸುಮ್ಮನಿರ್ಲಯ್ಯ, ನೀವು ಯಾರು ಏನು ಎದುರು? ಅವರು ನನ್ನ ಬಿಟ್ಟಿಲ್ಲ ಕಣೋ. ನನ್ನ ಬಿಟ್ಟಿಲ್ಲ ಅವರು. ಹನ್ನೊಂದಪ್ಪ ಅನ್ನೋರು ಅವರು ಸ್ವಾಮಿ. ಹಾ ಸ್ವಾಮಿ. ಯಾಕಪ್ಪ ಯಾಕೆ? ಏನು ನಿಮ್ತ ಒಂದು ಕೆಲಸ ಆದ್ರೆ ಏನ್ ಮಾಡೋದು ಅಂತ ಅಂತ ಅಂತಾರೆ. ಈಗ ಏನ್ ಕೆಲಸ ಬೇಕಪ್ಪ ನಿನಗೆ ಹೇಳು. ಮಾತಾಡ್ತಾವ್ರೆ ಏನಂತ ಮಾತಾಡ್ತಾವ್ರೆ? ಇನ್ನ ಏನು ಸರಿಯಾಗಿ ಇದಾಗಿಲ್ಲ ಮಾತಾಡ್ತಾರೆ ಮತ್ತೆ. ಏ ಸುಮ್ಮನೆ ಕೂತ್ಕೊಳ್ರಲ್ಲಿ ಯಾರು ಮಾತಾಡ್ಕೊಬೇಡಿ. ಅವ್ರನ್ನ ಮಾತಾಡ್ಸ್ಬೇಕಾದ್ರೆ ಬಹಳ ಕಷ್ಟ ಆದ್ರೆ ಮಾತಾಡಿಸ್ತೀನಿ ಅಂತ. ನಾವು ಆದರೆ ಮಾತಾಡ್ಸೋಣ. ನೀವು ಒಂದು ಎರಡು ಮೂರು ನಾಲ್ಕು ಜನ ಇದ್ದೀರ. ಏನ್ ಕೇಳ್ತೀರ ಹೇಳು? ಗೊತ್ತಿಲ್ಲ. ಏನ್ ಕೇಳ್ತೀರ? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ತಾನೆ, ಸುಮ್ಮನೆ ಕೂತ್ಕೊಳ್ಳಿ. ಗೊತ್ತಿಲ್ಲ ಗೊತ್ತಿ. ನಾವು ನಾವು ಒಬ್ಬರ ಸುದ್ದಿ, ನಾನು ಒಬ್ಬರ ಒಬ್ಬರ ಮನೆತೆ ಹೋಗಲ್ಲ, ಒಬ್ಬರ ಸುದ್ದಿಗೆ ಹೋಗಲ್ಲ, ಏನು ಇಲ್ಲ. ನಿಮ್ಮಪ್ಪ ಏ ಹನುಮಂತಣ್ಣ ಬೈಲಿ ಏನಪ್ಪ ಅದೇ ಹೇಳ್ತಿದ್ರೆ ಹೇಳದೆ ಹೇಳ್ತೀರ ಅವಾಗ ಅಲ್ಲಿ ಹೇಳ್ಬೇಕಣ ನಿಮ್ಗೆ. ನೀವು ಮತ್ತೆ ಕಲ್ತ್ಕೊಂಬಕಲ್ಲ ರೀ. ಕಲ್ತ್ಕೋಬೇಕು ಸ್ನೇಹಿತರೆ. ನಿಮ್ಗೆ ಅಲ್ಲಿ ಮಡಿಕೊಂಡಿರೋದನ್ನ ಶೇರ್ ಮಾಡಿ, ಶೇರ್ ಮಾಡಿ ಅಳಿಬಿಟ್ಟು. ಪಾಪ ಅವರು ನೋಡಿದ್ರೆ ಅನ್ಸುತ್ತೆ. ಕರ್ಕೊಂಡೋಗಿ ಉದ್ದೇಶಕ್ಕೆ ಲೈವ್ ಮಾಡ್ತಾ ಇದೀನಿ. ಪ್ರತಿಯೊಬ್ರು ಕೂಡ ಈ ಲೈವ್ ಶೇರ್ ಮಾಡಿ ಅವ್ರ ಮನೆಯವ್ರಿಗೆ ತಲುಪಿಸೋದಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತೀರಂತ ಭಾವಿಸಿದೀನಿ. ಸೊ ನಾವೇನೇ ಕಾಮಿಡಿ ಮಾಡ್ಬೋದು, ಏನೇ ತಮಾಷೆ ಮಾಡ್ಬೋದು, ಬಟ್ ಆದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ ನಗು ಜೊತೆಗೆ ಅವ್ರಿಗೆ ಸಹಾಯ ಆಗ್ಲಿ ಅಂತ. ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಆದಷ್ಟು ಬೇಗ ಅವ್ರ ಮನೆಗೆ ತಲುಪ್ಸೋಣ. ಅವ್ರ ಊರು ಯಾವ್ದು, ಎಲ್ಲಿಂದ ಬಂದಿದ್ದಾರೆ ಅಥವಾ ಏನ್ ಸಮಸ್ಯೆ ಆಗಿದೆ ಅದು ಯಾವ್ದು ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಜೊತೆಗೆ ಮೆಂಟಲಿ ಅಪ್ಸೆಟೆಡ್ ಇದಾರೆ. ಸೊ ಹಾಗಾಗಿ ಇವಾಗ ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಪ್ರತಿಯೊಬ್ಬರು ಸ್ನೇಹಿತರಿಗೂ ಶೇರ್ ಮಾಡಿದ್ರೆ ಅವ್ರ ಮನೆಯವ್ರು ಸಿಗ್ತಾರೆ, ಆ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ. ನಿಮ್ ನೆಂಟರ್ ನೋಡಿದ್ರೆ ಒಳಗಡೆ ನೆಂಟ್ರವರಲ್ಲ ನೋಡಿದ್ರ ಎಷ್ಟೇನವ್ರಪ್ಪ ನೋಡಲ್ ಮಾತಾಡ್ಸ್ ಬನ್ನಿ, ತೋರಿಸ್ತೀನಿ. ಮಡ್ಗನ ಬಿಡಿ, ಬನ್ನಿ ತೋರಿಸ್ತೀನಿ ಬನ್ನಿ. ಬೇಡ ಯಾವಾಗ ಯಾಕೆ ಇದ್ರ ಕತೆ ಎಲ್ಲ ಮುಗಿಲಿ. ಯಾವ ಕತೆ? ನಿಮ್ ಕತೆ ಅಲ್ಲಿ ಒಳಗಡೆ ಕೇಳ ಕತೆ. ಅಲ್ಲಿ ಒಳಗಡೆ ನಾವು ಒಳಗಡೆ ಕೇಳಬಾರ್ದು. ಹೇಳ್ತೀನಿ, ಒಂದ್ ನಿಮಿಷ ಬರ್ಬೇಕು ತಕ್ಷಣ. ಬೇಡ ನನಗೆ, ನನಗೆ ಬರ್ಬೇಕು. ಬೇಡ ನಾನು ಕೇಳಲ್ಲ. ನೀವು ಬಂದ್ರೆ ನಿಮ್ಗೆ ಏನೋ ಕೊಡಿಸ್ತೀನಿ. ಸ್ವಾಮಿ ಅವನೇ ನಿಮ್ಗೇನೋ ಕೊಡಿಸ್ತೀನಿ. ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು. ನಾನು ನೋಡ್ತೀನಿ, ಅಲ್ಲಿ ನೋಡು. ದಿನ ನೋಡ್ತೀನಿ ಸ್ವಾಮಿ ಅವನೇ, ದಿನ ನೋಡ್ತೀನಿ ನಾನು. ಅದು ಸ್ವಾಮಿಗೆ ಸ್ವಾಮಿ. ನಾಳೆ ಎಲ್ಲಿ? ಶನಿವಾರ, ಶುಕ್ರವಾರ, ಶನಿವಾರ ಎರಡು ದಿನದಿಂದ. ನೀನು ಶನಿವಾರ ಶುಕ್ರವಾರ ಎರಡು ದಿವಸ ರೆಡಿಯಾಗಪ್ಪ. ನಾನು ಬರ್ತೀನಿ. ನೀನು ನನಗೇನು ಖರ್ಚು ಮಾಡಬೇಡ. ನೀನು ಹೇಳ್ತೀನಿ ಕೇಳು. ನೀನು ಖರ್ಚು ಮಾಡಿದ್ರೆ ನನಗೆ ಬೇಡ, ನಾನು ಬರೋಲ್ಲ. ಹೇಳ್ತೀನಿ ಕೇಳು. ನೀನು ಮೊದಲಿಂದ ಖರ್ಚು ಮಾಡಿದ್ಯಾ? ಅಯ್ಯೋ,
ಮೊದ್ಲಿಂದ ಖರ್ಚು ಮಾಡಿದ್ಯಾ ನೀನು? ಎಲ್ಲಾರಿಗೂ ಖರ್ಚು ಮಾಡಿದ್ಯಾ? ಯಾರು ಬೇಕಾಯ್ತು ನಿನಗೆ ಅವ್ರನ್ನೆಲ್ಲ ಖರ್ಚು ಮಾಡಿದ್ಯಾ ನೀನು? ಗೊತ್ತಾ, ನಿನ್ನ ಜಮೀನು ಬನ್ನಿ ಇಲ್ಲಿ, ಅವ್ರ ಜಮೀನ್ ಎಲ್ಲ ಕೊಡಿಸ್ತೀನಿ. ಲಾಯರ್ ಅವ್ರ ಒಳಗಡೆ ಬನ್ನಿ, ಲಾಯರ್ ಜಡ್ಜು ಎಲ್ಲ ಇರೋ ಅಲ್ಲೇ ತೀರ್ಮಾನ ಆಗ್ಬಿಡ್ಬೇಕು. ಎಲ್ಲ ಜಮೀನ್ ಗಮೀನ ಅಲ್ಲೇ ಬರ್ಸ್ಕೊಬಿಡೋಣ. ಆಗಿದಾಗಲಿ ತಗೊಂಬತ್ತಾರ ಬನ್ನಿ ಹುಡುಗ್ರವ್ರೆ, ನಿಮ್ ಕೆಲ್ಸದಾರ ಇಲ್ವಾ? ಐದಾರು ಜನ ಅವ್ರಿಗೆ ಕೆಲ್ಸದವ್ರು ಬನ್ನಿ ಬನ್ನಿ. ಕೋಲ್ಟ್ ಇದು ಬೇಡ, ಕೋಲ್ಟ್ ಎಲ್ಲೋಯ್ತು? ಕೋಲ್ಟ್ ಇದು ಕೋಲ್ಟ್ ಕೋಲ್ಟ್ ಆಗ್ಲಿ ಬೇಡ. ಅದು ಒಳಗಡೆ ಜಡ್ಜ್ ಅವ್ರೆ, ಜಡ್ಜು ಲಾಯರು ಡಾಕ್ಟ್ರು ಇಂಜಿನಿಯರ್ಗಳು ಟೀಚರ್ಗಳು ಅಟೆಂಡರ್ಗಳು ಅಟೆಂಡರ್ ಇವನು ಸಾವಿರಕ್ಕೆ ಬೇಡ. ಯಾವಾಗ ಸಾವಿರಕ್ಕೆ ಸಾವಿರಕ್ಕೆ ಗೊತ್ತಾ? ಇವ್ರು ಡಾಕ್ಟ್ರು ಬೆಡ್ ರೆಸ್ಟ್ ಅಲ್ಲ ಅವ್ರೆ ಹೇಳಿ. ನೀವು ಸಂತೋಷ ಮಾಡ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಯಾರನ ಆಗ್ಲಿ ನಾವು ಇದೆಲ್ಲ ನೋಡ್ವಾ, ಬಾ ಮನೆಗೆ ಹೋಗ್ಬಿಡಿ ಬನ್ನಿ. ಇಲ್ಲ ಇದಾರೆ ಬನ್ನಿ, ಲಾಯರ್ ಮಾಡಿ ತೋರಿಸ್ತೀನಿ. ಕರಡಪ್ಪ ಇವ್ರು ಲಾಯರು, ಕ್ರಿಮಿನಲ್ ಲಾಯರ್ ಇವರು. ನೋಡಪ್ಪ ನಿಮ್ದು ಅಣ್ಣ ಬಂದವ್ರೆ, ನ್ಯಾಯ ಅಂತೆ ಮಾಡು. ಇವ್ರ ಜೊತೆ ಹೋಯ್ತೀರಾ? ಇವ್ರ ಜೊತೆ ಇಲ್ಲಿ ಲಾಯರು ಅಲ್ಲ ಅವ್ರು ನೋಡಿ ಗೊತ್ತು ಅವ್ರ ನ್ಯಾಯ ಗೊತ್ತು. ನ್ಯಾಯಾಧೀಶರು ಕೈ ಕೊಡ್ತ ನನಗೆ ಗಾಯ ಆಗ್ಯವೆ. ಕೊಡ್ಬಾಡಿ, ಒಂದ್ ಮುತ್ ಕೊಟ್ಬಿಡಿ, ಬೋಲಿ ಒಂದ್ ಮುತ್ತದ್ದೆ ಕೊಟ್ಬಿಡಿ ಅಣ್ಣ. ಏ ಇಸ್ಕಳಿ, ದುಡ್ಡು ಕೊಡಕ್ಕಾಗಲ್ಲ, ಮುತ್ತು ಕೊಡ್ತಾರ? ನಾನು ಕಾಸು ಕೊಡಲ್ಲ, ಅವನಿಗೆ ಮುತ್ತು ಕೊಡಲ್ಲ, ಯಾವ್ದು ಕೊಡಲ್ಲ. ನಾವು ಹೋಗ ನೋಡ್ತಾ ನೋಡ ಹೋಗ ನಮ್ಗೆ. ಒಂದ್ ಕೊಟ್ಬಿಡಿ, ಒಂದ್ ಕೊಟ್ಬಿಡಿ ಪಾಪ. ನಿಮ್ದೆ ಮನೆ ಕತ್ತಾರೆ ಎಲ್ಲ, ನಮ್ಮ ಮನೆ ಕಳ್ಕೊಂಡು ನೋಡಿ. ಅಲ್ಲಿ ನಡಿದೆ, ಅಲ್ಲಿ ನಡಿದೆ. ಇನ್ನು ಇವ್ರವ್ರೆ ಇರಪ್ಪ, ಸ್ವಲ್ಪ ಇರಪ್ಪ, ನನ್ ಕೆರಿಯರ್ ಸುಮ್ಮನೆ ಇದ್ಬಿಡು. ಇಲ್ಲಿ ಗಣೇಶ ಕೈ ಮುಗಿದ್ರಿ. ಗಣೇಶಂಗೆ ಸೊಳ್ಳಿಲ್ಲ ಅಷ್ಟೇ. ಗಣೇಶ ಗಣೇಶ ಆಶೀರ್ವಾದ ಮಾಡೋ. ಯಾಕಪ್ಪ ಏನಾಯ್ತು ಕಂದ? ಬೆಡ್ಡು ಇದು ಮಾಡ್ಕೊಡ. ಸ್ನೇಹಿತರೆ, ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಸೊ ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪರಿಸ್ಥಿತಿ ನೋಡಿ, ಒಬ್ಬೊಬ್ರು ಒಂದೊಂಥರ, ಒಬ್ಬೊಬ್ರು ಒಂದೊಂಥರ ವಿಚಿತ್ರ ವಿಚಿತ್ರ ವಿಚಿತ್ರದವರು. ಸರಿಸುಮಾರು 90 ಜನ ಇವಾಗ ನಮ್ಮ ಒಂದು ಆಶ್ರಮದಲ್ಲಿದ್ದಾರೆ. ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನೀವಿದ್ದೀರಾ ಅನ್ನೋ ನಂಬಿಕೆ ಮೇಲೆ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಒಂದು ಸೇವೆ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲಿರಲಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿದ್ರೆ ಆದಷ್ಟು ಬೇಗ ಅಣ್ಣ. ಯಾಕೆ ನಮಸ್ಕಾರ 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 ದೇವ್ರಿ ಕೈ ಮಗಿರಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಇನ್ನೂ ರೆಡಿ ಮಾಡಬೇಕು, ಟೈಮ್ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ. ನಮಸ್ಕಾರ, ಥ್ಯಾಂಕ್ ಯು. ಗೊತ್ತು ನಾನೇ ಬಾ, ನಿಮ್ಮ ಅಪ್ಪನ ಫ್ರೆಂಡ್ ಯಜ್ಜನ್ ಅವರೇ.